ಎನಿತು ಸಹಿಸಲಿ ದೇವ ಈ ಭವದ ಬಾಧೆಯನು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹೇ ಭಗವಂತ, ಈ ಭವ, ಭವ ಅಂದರೆ ಸಂಸಾರ, ಹುಟ್ಟು, ಇದನ್ನು ನಾನು ಹೆಂಗೆ ಸಹಿಸಲಿ? ಇದನ್ನು ಸಹಿಸಿಕೊಳ್ತಕ್ಕಂಥ ಗುಣವನ್ನು ನೀ ನನಗೆ ಯಾಕೆ ಕರುಣಿಸಲಿಲ್ಲ? ಬಸವಣ್ಣವರಂತೂ ಎಷ್ಟು ಅದ್ಭುತವಾಗಿ ಒಂದು ಮಾತನ್ನು ಕೇಳ್ತಾರೆ, ಅಕಟಕಟಾ ನಿನಗಿನಿತು ಕರುಣವಿಲ್ಲವೇ. ದೇವರನ್ನು ಕೇಳ್ತಾರೆ, ಹೇ ಭಗವಂತ, ನಿನಗಿಷ್ಟೂ ಕರುಣೆ ಇಲ್ಲವೇ, ಏಕೆ ಹುಟ್ಟಿಸಿದೆ, ಯಾಕೆ ಹುಟ್ಟಿಸಿದೆ ನನಗೆ ಈ ಸಂಸಾರದೊಳಗೆ, ಯಾಕೆ ನನಗೆ ಮನುಷ್ಯನನ್ನಾಗಿ ಹುಟ್ಟಿಸಿದೆ, ನನಗಾಗಿ ಒಂದು ತರುಮರನಿಲ್ಲವೇ, ಒಂದು ಗಿಡವಾಗಿ ಹುಟ್ಟಿಸಬಾರದೆ, ಒಂದು ಮರವಾಗಿ ಹುಟ್ಟಿಸಬಾರದೆ, ಯಾವುದಾದ್ರೊಂದು ಕ್ರಿಮಿಕೀಟವಾಗಿ ನನ್ನನ್ನು ಹುಟ್ಟಿಸಬಾರದೆ, ಯಾಕೆ ಮನುಷ್ಯನನ್ನು ಹುಟ್ಟಿಸಿ ಈ ಸಂಸಾರ ಅನ್ನುವ ಕಷ್ಟದೊಳಗೆ ನನಗೆ ಸಿಲುಕಿಸಿ ನನ್ನನ್ನು ನೋಡಿ, ನಾನು ಪಡ್ತಕ್ಕಂಥ ಕಷ್ಟವನ್ನು ನೋಡಿ ನೀನು ಆನಂದ ಪಡ್ತಾ ಇದ್ದೀಯ ದೇವರ ಅಂತ ಕೇಳುವ ರೀತಿಯೊಳಗೆ, ಇದನ್ನು ನಾವು ಬಹಳ ಈ ಸಂಸಾರವನ್ನು ಮೆಚ್ಚಿಕೊಂಡಿವಿ, ನಮಗಿದು ಬಹಳ ಚಲೋ ಅನಿಸ್ಯದ. ಅಲ್ಲಮಹಾಪ್ರಭುಗಳು ಕೇಳ್ತಾರೆ ಒಂದು ಮಾತನ್ನು, ಸಂಸಾರವೆಂಬ ಹೆಣನ ತಿನ ಬಂದ ನಾಯಿ ನರಿ ನೋಡಿರಿ. ಎಷ್ಟು ಚೆನ್ನಾಗಿದೆ ಈ ಸಂಸಾರ ಅಂತಕ್ಕಂಥದ್ದು, ಇದೊಂದು ಹೆಣ ಬಿದ್ದಂಗೆ ಬಿದ್ದದ, ಇದನ್ನು ತಿನ್ಲಿಕ್ಕೆ ಬಂದಿರತಕ್ಕಂಥ ನಾಯಿ ನರಿಗಳು ಯಾವುವು ಅಂತ ಕೇಳಿದ್ರೆ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ, ಈ ಎಂಟು ನಾಯಿಗಳು, ಅಷ್ಟ ಮದಗಳು, ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅಂತಕ್ಕಂಥವು ನಮ್ಮನ್ನು ನಾಯಿ ಹರ್ಕೊಂಡು ತಿನ್ನಂಗೆ ತಿಂತಾ ಇದ್ದಾವೆ. ನಾಯಿ ಹಾಗೆ ನಮ್ಮನ್ನು ಎಲ್ಲಿ ಬೇಕಲ್ಲಿ ಹರಿತಾ ಇದ್ದಾವೆ. ಒಂದು ಕಡೆ ಕಾಮ, ಕಾಮ ಅಂದರೆ ದಯವಿಟ್ಟು ಸೆಕ್ಸ್ ಅಥವಾ ಲೈಂಗಿಕ ಅನ್ನುವ ಶಬ್ದವನ್ನು ಅರ್ಥ ಮಾಡಿಕೊಳ್ಬಾರ್ದು. ಕಾಮ ಅಂದರೆ ಯಾವುದು ನಮಗೆ ಬೇಕಂತ ಅನ್ನಿಸ್ತದೆ ಅದೆಲ್ಲವೂ ಕಾಮ. ಇವ್ರ ಹತ್ರ ಒಂದು ಕೊಳಲದ, ನನಗದು ಬೇಕಂತ ಅನ್ನಿಸ್ತದ ಕಾಮ. ಒಂದು ಕಾರು ಹೋಯಿತು ಬೇಕಂತ ಅನಿಸಿದರೆ ಕಾಮ. ಕಣ್ಣಿಗೇನು ಕಾಣ್ತದ ಅದೆಲ್ಲವನ್ನು ಇಷ್ಟಪಡ್ತಕ್ಕಂಥ ಗುಣ ಅದಲ್ಲ. ಇದು ಮನುಷ್ಯನಿಗೆ ಭಗವಂತ ಎಷ್ಟರ ಮಟ್ಟಿಗೆ ಕೊಟ್ಟಾನಂತ ಕೇಳಿದ್ರೆ, ಇದು ಹುಟ್ಟಿದಾರಭ್ಯ ಒಳಗೆ ಬಂದದೆ. ಅದಕ್ಕೆ ನಮ್ಮ ನಿಡುಮಾಮಿಡಿಯ ಜೇಚನಿ ಮಹಾಸ್ವಾಮಿಗಳು ಅದ್ಭುತವಾಗಿರ್ತಕ್ಕಂಥ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ಒಂದು ಪದ್ಯ ಬರ್ತಾರೆ, ನನಗದು ಬಹಳ ಇಷ್ಟ. ನನ್ನ ಪ್ರತಿ ಪ್ರವಚನದಲ್ಲಿ ಅದನ್ನು ಬಳಸ್ತೀನಿ ನಾನು. ಮಕ್ಕಳ ಹಡೆದೆನವ್ವ ನಾನು, ಆರು ಮಕ್ಕಳ ಒಮ್ಮೆಲೆ ಹಡೆದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮಕ್ಕಳ ಹಡೆದೆನವ್ವ ನಾನು, ಆರು ಮಕ್ಕಳ ಒಮ್ಮೆಲೆ ಹಡೆದೆ, ಇವು ಮಕ್ಕಳೆಲ್ಲ ನನ್ನ ಜನ್ಮ ವೈರಿಗಳು. ಇವು ಮಕ್ಕಳೆಲ್ಲ ನನ್ನ ಜನ್ಮ ವೈರಿಗಳು. ಹುಟ್ಟಿದ ದಿನವೇ ನನ್ನ ಕಣ್ಣ ಗುಡ್ಡೆ ಕಿತ್ತು ಗೋಲಿಯಾಡಿದವು. ಹುಟ್ಟಿದ ದಿನವೇ ನನ್ನ ಕಣ್ಣ ಗುಡ್ಡೆ ಕಿತ್ತು ಗೋಲಿಯಾಡಿದವು. ಮರುದಿನವೇ ನನ್ನ ರಕ್ತವನ್ನು ನನ್ನ ಬಟ್ಟೆಗೆ ಸುತ್ತಿ ದೀವಟಿಗೆ ಮಾಡಿ ಕೇಕೆ ಹಾಕಿದವು. ನನ್ನ ಬಟ್ಟಿನೇ ಬಿಚ್ಚಿ ಅದನ್ನು ಹರಿದು ಒಂದು ದೀವಟಿಗೆಯನ್ನಾಗಿ ಮಾಡಿ ನನ್ನ ರಕ್ತದೊಳಗೆ ಅದನ್ನು ಬೆಂಕಿಯನ್ನು ಮಾಡಿ ದೀವಟಿಗೆ ಮಾಡಿದವು. ನನ್ನ ಕರುಳುಗಳ ಕಿತ್ತು ಎಳೆದೆಳೆದು ಬಾಗಿಲಿಗೆ ತೋರಣವ ಕಟ್ಟಿ ಕುಣಿಕುಣಿದಾಡಿದವು. ಮಕ್ಕಳಲ್ಲ ಇವು ನನ್ನ ಜನ್ಮ ವೈರಿಗಳು. ಆರು ಮಕ್ಕಳ ಒಮ್ಮೆಲೆ ಹಡೆದೆ, ಮೊದಲನೆಯ ಮಗನ ಹೆಸರೇ ಕಾಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ. ಮೊದಲನೆಯ ಮಗನ ಹೆಸರೇ ಕಾಮ, ಎರಡನೆಯವನೇ ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತಕ್ಕಂಥ ಆರು ಮಕ್ಕಳು. ಮದುವೆ ಆದವರಿಗೆ ಅವ, ಆಗ್ಲಾರ್ದವರಿಗೆ ಅವ. ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಅದು ಬರ್ತದೆ. ಈ ನಾನು ನನ್ನದನ್ನೋದು ಎಷ್ಟು ವಿಚಿತ್ರದಂತ ಕೇಳಿದ್ರೆ, ಹುಟ್ಟಿದ ಕೂಸಿನ ಕೈಯೊಳಗೆ ನಿಮ್ಗೆ ಹಿಂಗೆ ಬೆರಳು ಕೊಟ್ಟಿರಿ ಅಂದ್ರೆ ಅದನ್ನು ಬಿಗಿ ಹಿಡಿತದೆ. ಅಲ್ಲಿಂದ ಶುರುವಾಗ್ತದಂಥ ಆ ಮಗುವಿನ ಕಾಮ, ಅದು ಬೇಕು ಅಂತಕ್ಕಂಥದ್ದು ನನಗೆ ಹಾಗೆ ಹಾಕ್ಕೊಂಡಿದೆ. ಅದಕ್ಕೆ ಬೇಕು ಬೇಕದು, ಬೇಕು ಬೇಕಿದು, ಬೇಕು ಬೇಕೆಂದು ಬೊಬ್ಬಿಡುತ್ತಿಹ ದೇಹವನಿದನು, ಏಕೆಂದು ರಚಿಸಿದನು ಬ್ರಹ್ಮ. ಮುಂಜಾನೆಯಿಂದ ಸಂಜೆ ತನಕ ಮಲ್ಕೊಂಡು ನಿದ್ದೆ ಹತ್ತು ತನಕ ಬೇಕು ಬೇಕದು, ಬೇಕು ಬೇಕಿದು, ಬೇಕೆಂದು ಬೊಬ್ಬಿಡುತ್ತಿಹ ದೇಹವನಿದನು, ಏಕೆಂದು ರಚಿಸಿದನು ಬ್ರಹ್ಮ. ಈ ತೆರೆದ ಬಾಯಿ ಮುಚ್ಚೋದು ಹೆಂಗೆ? ರಾತ್ರಿ ಮಕ್ಕೊಂಡ ಮೇಲೆ ಮುಚ್ತದಂತ ತಿಳ್ಕೊಂಡು ಕೆಲವು ಮಂದಿ ಮಕ್ಕೊಂಡಾಗ ಸಹ ತೆರೆದಿರ್ತಾರೆ. ಹಾ, ಅದು ಬೇಕು 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 ಅಂತಕ್ಕಂಥದ್ದು ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇಕು, ಕಂಡದ್ದೆಲ್ಲ ಬೇಕು, ಇದು ಬೇಕು, ನನಗೆ ಬೇಕು, ನನಗೇ ಬೇಕು, ನನಗೇ ಬೇಕು, ನನ್ನದೇ ಆಗಬೇಕು, ನನ್ನದೇ ಆಗಿರಬೇಕಂತಕ್ಕಂಥ ಈ ಭಾವದಿಂದ ಅದನ್ನು ಮಾಡೋದನ್ನು ಕೇಳಿ, ಈ ಮೋಹವನ್ನು ಕುರಿತು, ಈ ಮದವನ್ನು ಕುರಿತು, ಈ ಮಾತ್ಸರ್ಯವನ್ನು ಕುರಿತು, ಕಾಮವನ್ನು ಕುರಿತು
ಕ್ರೋಧವನ್ನು ಕುರಿತು ಎಷ್ಟು ರೀತಿಯ ಪದ್ಯಗಳು, ಎಷ್ಟು ರೀತಿಯ ಕೀರ್ತನೆಗಳು, ಎಷ್ಟು ರೀತಿಯ ವಚನಗಳು, ಎಷ್ಟು ರೀತಿಯ ಗಮಕಗಳು, ಎಷ್ಟು ರೀತಿಯ ಮಹಾಕಾವ್ಯಗಳನ್ನು ಕಲಿಸಿಕೊಟ್ಟರು ಕೂಡ ಮನುಷ್ಯ ಆ ಕಡೆ ವ್ಯಾಮೋಹ ಹೋಗೋಂಗಿಲ್ಲ. ಮತ್ತು ನನ್ನ ಮಾತನ್ನು ತಾವು ಹಿಂಗೆ ಗ್ರಹಿಸಬೇಡ್ರಿ, ಈ ಮಾತುಗಳನ್ನು ಕೇಳಿ ಅಥವಾ ಇನ್ನೊಬ್ಬ ಸ್ವಾಮೀಜಿಗಳ ಮಾತನ್ನು ಕೇಳಿ ಸಂಸಾರ ಬಂಧನದಿಂದ ಹೊರಗೆ ಹೋಗಿ ಎಲ್ಲರ ಸನ್ಯಾಸಿ ಆಗ್ರಿ ಅಂತ ಯಾರೂ ಹೇಳಿಲ್ಲ. ಈ ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಬರ್ತಾರೆ, ಒಂದಿಷ್ಟೇನಪ್ಪ ಒಂದಿಷ್ಟೇನೋ ಬೋಧನೆ ಮಾಡಿದಾಗ ಸಂಸಾರ ಬಿಟ್ಟು ಹೊರಗೆ ಬಾ, ಹೆಂಡ್ತಿಗೆ ತಿರುಗಲಕ್ಕೆ ಹಚ್ಚಿನಿ ಈ ಕಡೆ ಬಾ ಅಂತ ಎಂದರೆ ಅಂದರೇನವರು ಅನ್ನಂಗಿಲ್ಲ, ಯಾವ ಸ್ವಾಮಿಗಳು ಅನ್ನಂಗಿಲ್ಲ. ಆದರೆ ಇದು ಒಂದು ದಿವಸ ಬಿಟ್ಟು ಹೋಗೋದದ ಅನ್ನುವ ಭ್ರಮೆಯಿಂದ ನೀನು ನೋಡ್ಕೊಂಡು ಹೋಗು, ಇದು ಒಂದು ದಿವಸ ಬಿಟ್ಟು ಹೋಗೋದದ ಅನ್ನುವ ಸತ್ಯವನ್ನು ನೀನು ಅರ್ಥ ಮಾಡಿಕೋ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಕೇದಾರನಾಥಕ್ಕೆ ಹೋಗ್ತಾ ಇದ್ದಂತೆ, ಬದ್ರಿನಾಥ್ ಅನ್ಕೋರಿ, ಕೇದಾರನಾಥ್ ಅನ್ಕೋರಿ, ಭಾಳ ಚಂದ ಕತೆ ಕೇಳಬೇಕಿದು. ಆ ಗುಡ್ಡವನ್ನು ಹಿಂಗೆ ಏರ್ತಾ ಇದ್ದ, ಪಾವಟಿಕೆಗಳಿರಲಿಲ್ಲ, ಕಲ್ಲಿನ ಆಸರೆ ಹಿಡ್ಕೊಂಡು ಹಿಂಗೆ ಏರ್ಕೊಂತ ಏರ್ಕೊಂತ ಹೋಗಬೇಕು. ಸ್ವಲ್ಪ ಕಾಲು ಜಾರಿದ್ರೆ ಸಾವಿರಾರು ಅಡಿಗಳ ಕೆಳಗೆ ಬೀಳಬೇಕು. ಭಗವಂತನ ಮೇಲೆ ಭಕ್ತಿಯಿಂದ, ಜ್ಯೋತಿರ್ಲಿಂಗದ ಮೇಲೆ ಭಕ್ತಿಯಿಂದ ಅದನ್ನು ಏರ್ತಾ 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 ಹೋಗ್ತಾ ಇದ್ದ. ಹೋಗುವ ಸಮಯದೊಳಗೆ ಅವನಿಗನ್ನಿಸ್ತಿತ್ತು ಜಾರಿ ಬಿದ್ದರೆ ಗತಿ ಏನು ಅಂತ ಹಿಂಗೆ ತೆಳಗೆ ನೋಡ್ತಿದ್ದ, ಕಣ್ಣಿಗೆ ಚಕ್ರ ಬರ್ತಿತ್ತು. ಭಾಳ ಸುಂದರ ಕಥೆ ಕೇಳಬೇಕಿದ್ದೀನಿ. ಇನ್ನೊಂದು 10 ಫೀಟ್ ಮೇಲೆ ಹೋದ್ರೆ, ಒಂದು 10 ಅಡಿ ಮೇಲೆ ಹೋದ್ರೆ ಭಗವದ್ ದರ್ಶನ. ಆ ಟೈಮ್ನೊಳಗೆ ಯಾವುದೋ ಕಡೆ ಲಕ್ಷ್ಯ ಹೋಗಿ ಕಾಲು ಸ್ವಲ್ಪ ಜರುಗಿತು, ಕಾಲು ಜರುಗಿ ಎಗ್ದಮ್ ಕೆಳಗೆ ಬೀಳ್ದ, ಕೆಳಗೆ ಬಿದ್ದ. ಬೀಳುವ ಸಮಯದೊಳಗೆ ಏನಾಯಿತು ಅಂತಂದರೆ, ಸುಮಾರು 1000 ಅಡಿ ಮ್ಯಾಲಿನಿಂದ ಕೆಳಗೆ ಹಿಂಗೆ ಬೀಳೋ ಟೈಮ್ನೊಳಗೆ ದಾರಿಯೊಳಗೆ ಒಂದು ಗಿಡ ಇತ್ತು, ಆ ಗಿಡಕ್ಕೆ ಹಿಡ್ಕೊಂಬಿಟ್ಟ. ಅಕಸ್ಮಾತ್ ಪೂರ್ತಿ ಕೆಳಗೆ ಬಿದ್ದರೆ ಹೆಣ ಕೂಡ ಸಿಗಬಾರ್ದು, ಅಷ್ಟು ತಗ್ಗು, ಅಂಥ ಕಮರಿ, ಅಂಥ ಕೊಳ್ಳ. ಆ ಬೀಳೋ ಟೈಮಿನ ಒಂದು ಗಿಡ ಸಿಕ್ತು, ಆ ಗಿಡವನ್ನು ಬಿಗಿಯಾಗಿ ಅಪ್ಪಿಕೊಂಡ, ಆಗ ಅವನ ಮನಸ್ಸಂತಂತ, ಅಯ್ಯೋ ಶಿವನಿ, ನಾನು ಕೇದಾರನಾಥ್ ಬದ್ರಿನಾಥನ ದರ್ಶನಕ್ಕೆ ಹೊಂಟಿದ್ದೆ, ಜಾರಬಾರ್ದಂತ ಭಾಳ ಎಚ್ಚರಿಕೆಯಿಂದ ಹೊಂಟಿದ್ದೆ, ಕಡೆಗೂ ಕೂಡ ಜಾರಿ ಬಿದ್ದೆ ಅಂತ ಹೇಳಿ ಹಿಂಗೆ ಕೆಳಗೆ ನೋಡ್ದ. 1000 ಅಡಿ ಆಳ, ಅಕಸ್ಮಾತ್ ಇಲ್ಲಿ ಬಿದ್ದರೆ ಏನಾಗ್ತಿತ್ತು ಅಂತ ಹಿಂಗೆ ಕೆಳಗೆ ದಿಟ್ಟಿಸಿ ನೋಡ್ದ. ಮನಸ್ಸಂತೂ, ಬಿದ್ದರೆ ನಿನ್ನ ಶವ ಕೂಡ ಸಿಗ್ತಿದ್ದಿಲ್ಲ, ನಿನ್ನ ಎಲುಬು ಪುಡಿ ಪುಡಿಯಾಗಿ ಹೋಗ್ತಾ ಇತ್ತು, ಈ ಗಿಡಾರ ನಿನಗೆ ಸಿಕ್ಕದಲ್ಲ ಅಂತ ಮನಸ್ಸು ಸಮಾಧಾನ ಮಾಡಿಕೊತ್ತು. ಅಕಸ್ಮಾತ್ ಈ ಗಿಡ ಸಿಗ್ಲಿಕ್ಕೆ ಏನಾಗ್ತಿತ್ತು ಅಂತ ಕೆಳಗೆ ನೋಡ್ತಾನೆ, ಸಾಕ್ಷಾತ್ ಭಗವಂತ ಹಿಂಗೆ ಉಡಿ ಒಡ್ಕೊಂಡು ನಿಂತಿದ್ದ, ಇವನು ಹಿಡಿಲಿಕ್ಕೆ ಕೆಳಗೆ ನಿಂತಿದ್ದ, ಈ ರೀತಿಯಾಗಿ ಉಡಿ ಒಡ್ಕೊಂಡು ನಿಂತಿದ್ದ. ಅವ ನೋಡ್ದ, ನೀ ಯಾರಂತ ಕೇಳ್ದ. ಅವ ಹೇಳ್ದ, ಯಾವ ದೇವರ ದರ್ಶನಕ್ಕೆ ನೀನು ಮ್ಯಾಲೆ ಹೋಗ್ತಾ ಇದ್ದೀಯಲ್ಲ, ನಿನ್ನ ಕಾಲು ಜಾರಿದ್ದು ಗೊತ್ತಾಗಿ ನಾ ಹಿಡ್ಕೊಳಕ್ಕೆ ನಿಂತೀನಿ ಅಂದಮ್ಮ. ಭಾಳ ಚಂದ ಕತೆ. ಆಗ ದೇವರಂದ, ಹಿಡ್ಕೊಳಕ್ಕೆ ನಾನು ನಿಂತೀನಿ, ಕೈ ಬಿಡು ಅಂದ. ಗಿಡಕ್ಕೆ ಹಿಡ್ಕೊಂಡಿದ್ದಲ್ಲ, ಕೈ ಬಿಡು ಅಂದ. ಅವ ಅಂದ, ಶಾಣೆ ಇದ್ದಿ, ಏನೋ ನನ್ನ 7 ಜನ್ಮದ ಪುಣ್ಯಕ್ಕೆ ಇದೊಂದು ಗಿಡ ಸಿಕ್ಕದ, ಇದೊಂದು ಸಿಕ್ಕಿದ್ದಿಲ್ಲ ಅಂದ್ರೆ ನಂದು ಹಾಲತ್, ಬೀದರ್ ಶಬ್ದ ಬಂತಲ್ರಿ ಹಾಲತ್, ನನ್ನ ಪರಿಸ್ಥಿತಿ ಏನಾಗ್ತಿತ್ತು. ಏನೋ ಪುಣ್ಯಕ್ಕಿದೊಂದು ಗಿಡ ಸಿಕ್ಕದ, ಇದನ್ನು ಹಿಡ್ಕೊಂಡು ನಾನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತೀನಿ, ಯಾರಾದರೂ ಬಂದು ನನ್ನ ಮೇಲೆ ಎಳ್ಕೋತಾರಂತ ಆಸೆಯಿಂದ ಕುಂತೀನಿ, ನೀ ಕೈ ಬಿಡಂತಿಲ್ಲ ಅಂದ. ಅಜ್ಞಾನ ನೋಡ್ರಿ ಹೆಂಗದ, ಯಾವ ಭಗವಂತನ ದರ್ಶನಕ್ಕೆ ಹೊಂಟನ ಅವನು ಪ್ರತ್ಯಕ್ಷನಾಗಿ ಕೆಳಗೆ ಉಡಿ ಒಡ್ಕೊಂಡು ನಿಂತಾನ, ಗಿಡ ಬಿಡೋ ನಾ ಹಿಡ್ಕೋತೀನಿ ಅಂತಾನ, ಇವಂತಾನ. ನಿನಗೆ ಅಷ್ಟು ನನ್ನ ಮೇಲೆ ಆಸೆ ಇತ್ತಂದ್ರೆ ನೀನೇ ಮ್ಯಾಲೆ ಬಂದು ಒಂದು ಹೆಲಿಕಾಪ್ಟರ್ದಾಗಿಂದ ಎಳ್ಕೋ ಅಂದ. ದೇವರಂದ, ನೀ ಗಿಡ ಬಿಟ್ಟರ ನೋಡಂದ, ನೀ ಕೈಯಿಂದ ಗಿಡ ಬಿಟ್ಟರ ನೋಡು ನಾ ಹಿಡ್ಕೋತೀನಿ ಅಂದ. ಇವ ಅಂದ, ನನಗೆ ಉಳಿಸ್ಬೇಕಂತ ನಿನಗೆ ಕಾಯಿಸಿದ್ರೆ ನೀನೇ ಮ್ಯಾಲ ಬಾ ಅಂದ. ಕಥೆ ಇಲ್ಲಿಗೆ ಮುಗೀತು. ಇದರ ಅರ್ಥ ಇಷ್ಟೇ, ಎಲ್ಲಿ ತನಕ ನಾವು ಸಂಸಾರ ಅಂತಕ್ಕಂಥ ಗಿಡಕ್ಕೆ ಅಪ್ಪಿಕೊಂಡಿರ್ತೀವಿ ಅಲ್ಲಿ ತನಕ ಭಗವಂತನಿಗೂ ನಮಗೆ ದರ್ಶನ ಆಗೋದೇ ಇಲ್ಲ. ಒಂದು ಸಲ ಬಿಟ್ಟು ನೋಡುವ ಪ್ರಯತ್ನವನ್ನಾದರೂ ಮಾಡಬೇಕಂತ.
ಬಿಟ್ಟು ನೋಡೋ ಪ್ರಯತ್ನ ಅಂದರೆ ಮನಿ ಮಠ ಹೊಲ ಎಲ್ಲರೂ ಯಾರಿಗಾರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಹೋಗ್ಬೇಕಂತ ಅರ್ಥಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಆ ಮೋಹವನ್ನು ಕಡಿಮೆ ಮಾಡ್ಕೋಂತ ಹೋದಷ್ಟು ಭಗವಂತನ ಕಡೆ ನಮಗೆ ದರ್ಶನ ಆಗ್ತಾ 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 ಹೋಗ್ತದೆ. ಅಂಥ ದೃಷ್ಟಿಯ ಕಡೆ ನಮ್ಮ ನಿಮ್ಮ ಬದುಕು ಸಾಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.